ಎರಡು ತಿಂಗಳ ನಿಷೇಧದ ಬಳಿಕ ಕರಾವಳಿಯಲ್ಲಿ ಮೀನುಗಾರಿಕೆ ಋತು ಶುರು. ಮತ್ಸ್ಯ ಬೇಟೆಗೆ 1500ಕ್ಕೂ ಹೆಚ್ಚು ಬೋಟುಗಳು ಸಜ್ಜು. ಮೀನಿನ ಸಂತಾನೋತ್ಪತ್ತಿ ಹಿನ್ನೆಲೆಯಲ್ಲಿ ಮಳೆಗಾಲದ ಎರಡು ತಿಂಗಳ ನಿಷೇಧದ ಬಳಿಕ ರಾಜ್ಯದ ಕರಾವಳಿಯಲ್ಲಿ ಮೀನುಗಾರಿಕೆ ಋತು ಆಗಸ್ಟ್ 1ರಿಂದ ಆರಂಭಗೊಂಡಿದೆ. ಲಂಗಾರು ಹಾಕಿ ದಡ ಸೇರಿದ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವ ಬೋಟುಗಳು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಹೊಸ ಮೀನುಗಾರಿಕಾ ಋತು ಆರಂಭವಾಗಲಿದ್ದು ವಾತಾವರಣದಲ್ಲಿನ ಪರಿಸ್ಥಿತಿ ಅವಲೋಕಿಸಿಕೊಂಡು ಸಮುದ್ರಕ್ಕಿಳಿಯುವ ಬಗ್ಗೆ ಮೀನುಗಾರರು ನಿರ್ಧರಿಸಿದ್ದಾರೆ. ಪರಿಸ್ಥಿತಿ ಪೂರಕವಾಗಿದ್ದರೆ ಬೆಳಿಗ್ಗೆ 7 ಗಂಟೆಗೆ ಮೀನುಗಾರರು ಕಡಲಿಗೆ ಇಳಿಯಲಿದ್ದಾರೆ. ಭಾನುವಾರವೇ ಐಸ್ ಪ್ಲಾಂಟ್ಗಳು ತೆರೆದುಕೊಂಡಿದ್ದು ಮೀನುಗಾರರು ಕಳೆದ ತಿಂಗಳಲ್ಲೇ ಬೋಟ್ ಇಂಜಿನ್ ಬಳೆಗಳ ದುರಸ್ತಿ ಮಾಡಿಕೊಂಡಿದ್ದಾರೆ. ಮೀನುಗಾರಿಕೆಗೆ ತೆರಳುವ ಹೊರ ರಾಜ್ಯಗಳ ಕಾರ್ಮಿಕರು ಕೂಡ ಆಗಮಿಸಿದ್ದಾರೆ. ಈ ಬಾರಿ ಭಾರಿ ಮಳೆ ತುಫಾನಿನಿಂದ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿದ್ದು ಹೆಚ್ಚಿನ ಮೀನುಗಾರಿಕೆ ನಿರೀಕ್ಷಿಸಲಾಗಿದೆ. ಕಳೆದೆರಡು ತಿಂಗಳಿನಿಂದ ನಾಡದೋಣಿ ಮೀನುಗಾರಿಕೆ ನಡೆಯುತ್ತಿದ್ದು ಮಳೆಗಾಲದ ಎರಡು ತಿಂಗಳ ಕಾಲ ಮೀನು ಮೊಟ್ಟೆ ಇಡುವ ಅವಧಿ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ನಿಷೇಧಿಸಲಾಗಿತ್ತು. ಮೀನುಗಾರಿಕೆಗೆ ತೆರಳಲು ಬೋಟ್ಗಳಿಗೆ ತಿಂಗಳಿಗೆ ಸುಮಾರು 15,000 ಲೀಟರ್ ಡೀಸೆಲ್ ಅಗತ್ಯವಿದ್ದು ಸರ್ಕಾರ 9,000 ಲೀಟರ್ ಡೀಸೆಲ್ ತೆರಿಗೆ ರಹಿತವಾಗಿ ಪೂರೈಕೆ ಮಾಡುತ್ತಿದೆ. ಉಳಿದ ಡೀಸೆಲ್ ತೆರಿಗೆ ಸಹಿತ ಖರೀದಿ ಮಾಡಬೇಕಾಗುತ್ತದೆ. ಡೀಸೆಲ್ ದರ ಹೆಚ್ಚಳದಿಂದ ಮೇ ತಿಂಗಳಲ್ಲಿ ಹೆಚ್ಚಿನ ಬೋಟುಗಳು ದಡ ಸೇರಿದವು. ಮೇ ಅಂತ್ಯಕ್ಕೆ ಡೀಸೆಲ್ ದರ ಕಡಿಮೆಯಾಗಿದ್ದರೂ ಹೆಚ್ಚಿನ ಲಾಭ ಸಿಕ್ಕಿರಲಿಲ್ಲ. ಇದೀಗ ಡೀಸೆಲ್ ದರ ಇಳಿಕೆಯಿಂದ ಮೀನುಗಾರರಿಗೆ ಭರಪೂರ ಲಾಭವಾಗಲಿದೆ.